ಇದುವರೆಗೂ ನೀವು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಇಲ್ಲಿ ಕಾಣುವ ಸಬ್ಸ್ಕ್ರೈಬ್ ಬಟನ್ ಅನ್ನ ಕ್ಲಿಕ್ ಮಾಡಿ, ಹಾಗೆ ಹೊಸ ವಿಡಿಯೋ ನೋಟಿಫಿಕೇಶನ್ಸ್ ಗಾಗಿ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ. ಶಿಡ್ಲಘಟ್ಟ ತಾಲೂಕಿನ ಮೇಲೂರು ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಸಮುದಾಯ ಭವನದಲ್ಲಿ ಭಾನುವಾರ ತಾಲೂಕು ಕಸಾಪ ವತಿಯಿಂದ ಆಯೋಜಿಸಿದ್ದ 105ನೇ ಕಸಾಪ ಸಂಸ್ಥಾಪನಾ ದಿನಾಚರಣೆ ಸಮಾರಂಭದಲ್ಲಿ ವಿಶೇಷ ಉಪನ್ಯಾಸ ನೀಡಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಶರಣ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಚಂದ್ರಶೇಖರ ಬಿ ಅಡಪದ್ ಮಾತನಾಡಿದರು. ನಾಲ್ವಡಿ ಕೃಷ್ಣರಾದ ಒಡೆಯರ ಕಾಲದಲ್ಲಿ ಸರ್ ಎಂ ವಿಶ್ವೇಶ್ವರಯ್ಯ ಅವರ ದೂರದೃಷ್ಟಿ ಫಲವಾಗಿ ಕನ್ನಡ ಸಾಹಿತ್ಯ ಪರಿಷತ್ತು ಉದಯವಾಗಿ ಕರ್ನಾಟಕ ಏಕೀಕರಣ ಹೋರಾಟಕ್ಕೆ ಸಮಗ್ರತೆ ಒದಗಿಸಿತು. ಕನ್ನಡದ ಅಶ್ವಿನಿ ದೇವತೆಗಳಾದ ಎಆರ್ ಕೃಷ್ಣಶಾಸ್ತ್ರಿ ಮತ್ತು ಟಿಎಸ್ ವೆಂಕಣ್ಣಯ್ಯ ಅವರ ಕೊಡುಗೆಯು ಅನನ್ಯವಾದುದು ಎಂದು ಅವರು ತಿಳಿಸಿದರು. ಟಿಪ್ಪುವಿನ ನಂತರದ ಕಾಲದಲ್ಲಿ ಒಡೆದು ಹೋಗಿದ್ದ ಕನ್ನಡದ ನಾಡು ಬ್ರಿಟಿಷರ ಕಾಲದಲ್ಲಿ ಇನ್ನಷ್ಟು ಅರಿದು ಹಂಚಿಹೋಯಿತು. ಇದರಿಂದ ಕನ್ನಡ ನಾಡಿನಲ್ಲಿ ಕನ್ನಡಿಗರೇ ಅನಾಥರಾಗುವಂತಾಗಿದ್ದು ಈ ಸಂದರ್ಭದಲ್ಲಿ ಧಾರವಾಡದಲ್ಲಿ ರಾಮಚಂದ್ರ, ಹನುಮಂತರಾವ, ದೇಶಪಾಂಡೆ ಮತ್ತು ಸಮಾನ ಮನಸ್ಕರಿಂದ ಪ್ರಾರಂಭವಾದ ಕರ್ನಾಟಕ ವಿದ್ಯಾವರ್ತಕ ಸಂಘ ಕನ್ನಡಕ್ಕೆ ಹೊಸ ಚೈತನ್ಯವನ್ನು ತುಂಬಿತು. ಕನ್ನಡಿಗರು ಅಸ್ಪೃಶ್ಯತೆಯ ಅಡಗಿಕೊಳ್ಳಬೇಕಿದ್ದ ಸಮಯದಲ್ಲಿ ದೇಶಪಾಂಡೆಯವರು ಹೋರಾಟಗಳನ್ನು ರೂಪಿಸಿದರು. ಸಿರಿಗನ್ನಡಂ ಗೆಲ್ಗೆ ಎಂಬ ಸಪ್ತಾಕ್ಷರಿ ಮಂತ್ರದೊಂದಿಗೆ ಕರ್ನಾಟಕದ ಏಕೀಕರಣ ಮೊದಲ ಕಿಡಿ ಒತ್ತಿಸಿದರು. ಧಾರವಾಡದಲ್ಲಿ ಎದ್ದು ನಿಂತ ವಿದ್ಯಾವರ್ಧಕ ಸಂಘವೇ ಮುಂದೆ ಬೆಂಗಳೂರಿನಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ಎಂಬ ಸಂಸ್ಥೆ ಉದಯವಾಗಲು ಕಾರಣವಾದದ್ದು ಎಂದು ವಿವರಿಸಿದರು. ಕಸಾಪ ಜಿಲ್ಲಾ ಘಟಕದ ಅಧ್ಯಕ್ಷ ಕೈವಾರ ಶ್ರೀನಿವಾಸ್ ಮಾತನಾಡಿ, ಕರ್ನಾಟಕ ಸಾರ್ವಭೌಮ ಭಾಷೆ ಕನ್ನಡದಲ್ಲಿಯೇ ಕನ್ನಡ ಅಲ್ಪಸಂಖ್ಯಾತ ಭಾಷೆಯಾಗಿ ಕಳೆದು ಹೋದರೆ ಮತ್ತೆಲ್ಲಿಯೂ ಬೆಳೆಯಲು ಸಾಧ್ಯವಿಲ್ಲ. ಕನ್ನಡವನ್ನು ಆಡು ಭಾಷೆಯಾಗಿ ಬಳಸುವ ಮೂಲಕ ಪ್ರತಿ ಮನೆ ಮನೆಗಳಲ್ಲಿ ಬೆಳಗುವಂತೆ ಮಾಡಬೇಕೆಂದರು. ಕಸಾಪ ತಾಲೂಕು ಅಧ್ಯಕ್ಷ ಎಎಂ ತ್ಯಾಗರಾಜು ಮಾತನಾಡಿ, ಸುಲಲಿತವಾದ ಕನ್ನಡ ಭಾಷೆಗೆ ಸಾವಿರಾರು ವರ್ಷಗಳ ಇತಿಹಾಸವಿದೆ. ಸಮೃದ್ಧ ಸಾಹಿತ್ಯ ನಿರ್ಮಾಣಗೊಂಡಿದೆ. ಆಂಗ್ಲ ಭಾಷೆಯ ಪ್ರಭಾವದ ನಡುವೆಯೂ ಕನ್ನಡ ಸತ್ವಯುತವಾಗಿ ಬೆಳೆಯುತ್ತಿದೆ ಎಂದು ಹೇಳಿದರು. ವಿಜಯಪುರ ಪ್ರಗತಿ ಪ್ರೌಢಶಾಲೆ ಮುಖ್ಯ ಶಿಕ್ಷಕ ಕನ್ನಡಿಗ ಬಸವರಾಜು ಕಸಾಪ ಬೆಳೆದು ಬಂದ ಹಾದಿಯ ಕುರಿತು ಮಾತನಾಡಿದರು. ರೇಷ್ಮೆ ಇಲಾಖೆ ನಿವೃತ್ತ ಉಪನಿರ್ದೇಶಕ ಹಾಗೂ ಕನ್ನಡ ಪರಿಚಾರಕ ಎ ಆರ್ ಅಮರನಾಥ್ ಅವರನ್ನು ಕಸಾಪ ವತಿಯಿಂದ ಕಚೇರಿ ಕೂಡ ಬೇಕು, ಕಟ್ಟಡ ಬೇಕು ಅನ್ನುವ ಇದಕ್ಕೂ ಕೂಡ ಅವರು ಬದ್ಧರಾಗಿ ಅದನ್ನು ಕೂಡ ವ್ಯವಸ್ಥೆ ಮಾಡಿಕೊಡ್ತಾರೆ. ನಮ್ಗೆಲ್ಲ ಗೊತ್ತಿದೆ, ಜಿ ನಾರಾಯಣರವರು ಅಧ್ಯಕ್ಷ ಆದಮೇಲೆ ಅದು ಹಳ್ಳಿ ಬೀಡಿಗಳು ಕೂಡ ತರ್ತದೆ. ಮೊದಲು ಬರೀ ಜಿಲ್ಲೆಗಳಿಗೆ 19 ಜಿಲ್ಲೆಗಳಲ್ಲಿ ಮಾತ್ರ ಕನ್ನಡ ಸಾಹಿತ್ಯ ಪರಿಷತ್ ಜಿಲ್ಲಾ ಮಾಧ್ಯಮ ತಂಡದಲ್ಲಿತ್ತು. ಅಲ್ಲಿ ಬರೀ ಸಾಹಿತಿಗಳು, ವಿದ್ಯಾವಂತರು, ಬುದ್ಧಿವಂತರು ಇವ್ರು ಮಾತ್ರ ಅನ್ನೋದಾಗಿತ್ತು. ಆದರೆ ಕನ್ನಡದ ಎಲ್ಲ ಮನುಷ್ಯ ಕನ್ನಡವನ್ನು ಮಾತನಾಡುವ ಎಲ್ಲರಿಗೂ ಕೂಡ ಇದು ಲಭ್ಯ ಆಗಬೇಕು ಅಂತಕ್ಕಂಥ ಆಲೋಚನೆ ಇಟ್ಟುಕೊಂಡು ಅವರು ಜಿ ನಾರಾಯಣರವರು ಇಡೀ ಎಲ್ಲರಿಗೂ ಕೂಡ ಸದಸ್ಯತ್ವವನ್ನು ಕೊಡಿ, ಎಲ್ಲರೂ ಸದಸ್ಯರಾಗಲಿ ಅಂತಕ್ಕಂಥ ವಿಚಾರಧಾರೆಯನ್ನು ಇಟ್ಟುಕೊಂಡು ಕೇವಲ ಸಾಹಿತಿಗಳಿಗಲ್ಲ, ಕೇವಲ ಬರಹಗಾರರಿಗೆ ಅಲ್ಲ, ಕವಿಗಳಿಗಲ್ಲ ಅಂತಕ್ಕಂಥದ್ದು ಇದೆಲ್ಲ. ಇಂಥದ್ದೊಂದು ಸಂಸ್ಥೆ ಬಿಟ್ಟದೇ ಹೋಗಿದ್ರೆ ಏನಾಗ್ತಿತ್ತು ಅನ್ನೋದು ಕೂಡ ನಮ್ಮನ್ನು ಕಾಟ್ತಕ್ಕಂಥ ಆಲೋಚನೆ. ನಮಗೆಲ್ಲ ಗೊತ್ತಿದೆ, ನಾವೆಲ್ಲ ಈ ನಾಡನ್ನ ಕಟ್ಟಿದವರು ಜನಪದರು, ಕನ್ನಡದವರು ಭಾವಿಸಿಪ್ಪ ಜನಪದ ಅಂತ. ಇಲ್ಲಿ ಜನಗಳು ಭಾವಿಸಿದ್ರೆ ಅದು ಕನ್ನಡ ಆಯಿತು, ಇಲ್ಲ ಅಂದ್ರೆ ಏನಾಗ್ತಿತ್ತು? ಬೇರೆ ಎಲ್ಲಿ ಯಾರು ಯಾವ ಭಾಷೆಯನ್ನು ಮಾಡ್ತಾ ಇದ್ರು ಆ ನೆಲ ಆಗ್ತಾ ಇತ್ತು. ಅದಕ್ಕೆ ಕನ್ನಡದವರು ಭಾವಿಸಿಪ್ಪ ಜನಪದ ಅಂತ. ಆ ಜನಪದರು ಭಾವಿಸಿದ್ರೆ ಅದು ಕನ್ನಡ ನಾಡ ಆಯಿತು. ಆದ್ರೆ ನಾಡಾದ್ಮೇಲೆ ಅದಕ್ಕೆ ಒಂದು ಲಿಪಿಯ ರೂಪವನ್ನ, ಒಂದು ಬರಹದ ರೂಪವನ್ನ, ಒಂದು ರಾಜಕೀಯ ಶಕ್ತಿಯನ್ನ, ಒಂದು ಏನು ಸಾಂಸ್ಕೃತಿಕ ಸಾಮರ್ಥ್ಯವನ್ನ ತಂದು ಕೊಟ್ಟಿದ್ದು ಇದೆಲ್ಲ. ಮತ್ತೆ ಅದನ್ನು ಹಾಗೆ ಮುಂದುವರಿಸುವ ಪರಂಪರೆ ಇದೆಯಲ್ಲ, ಆ ಮುಂದುವರಿಸುವ ಪರಂಪರೆಗೆ ಅತ್ಯಂತ ಮಹತ್ವವಾದ ಕೊಡುಗೆಯನ್ನು ಕೊಟ್ಟಿದ್ದು ಸಾಹಿತ್ಯ ಪರಿಷತ್. ಈಗ ಹೋಗಿದ್ದು ಪಕ್ಷ ಬೇರೆ ಏನು ಆಗ್ತಿತ್ತೇನು, ಆದ್ರೆ ಈ ಒಂದು ಇಂಥ ಸಾಹಿತ್ಯ ಸಂಸ್ಥೆಯ ಸ್ಥಾಪಕರಾಗಿ ನಮ್ಮ ಜಿಲ್ಲೆಯ ಹೆಮ್ಮೆಯ ಭಾರತ ರತ್ನ, ಮೊದಲೇ ಭಾರತ ರತ್ನ ಸರ್ ವಿಶ್ವೇಶ್ವರಯ್ಯನವರು ಹಾಗೂ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅಂತಕ್ಕಂಥದ್ದು ಇನ್ನೊಂದು ಕುತೂಹಲಕಾರಿ ಆಗಿರ್ತಕ್ಕಂಥ ವಿಷಯ ಆದರೂ ಕೂಡ ಇದು ಸತ್ಯ ಕೂಡ. ಇಡೀ ಒಂದು ರಾಜ್ಯಾದ್ಯಂತ ವಿಶ್ವೇಶ್ವರಯ್ಯನವರ ಸಾಹಿತ್ಯ ಪರಿಷತ್ತಿನ ಸ್ಥಾಪಕರಲ್ಲಿ ಒಬ್ಬರು ಅಂತಕ್ಕಂಥದ್ದನ್ನು ಅತ್ಯಂತ ಹೆಮ್ಮೆಯಿಂದ ಸ್ಮರಿಸಿಕೊಳ್ತಾ ಇದೆ. ನಾವು ಕೂಡ ಅಷ್ಟೇ ಇಡೀ ಬೀದಿ ದೀಪದಲ್ಲಿ ಓದಿ ಇವತ್ತು ಅಂತಾರಾಷ್ಟ್ರ ಮಟ್ಟದಲ್ಲಿ ಒಬ್ಬ ಒಳ್ಳೆಯ ಅಭಿಯಂತರನಾಗಿ ಭಾರತ ರತ್ನವಾಗಿ ಬೆಳೆದಿರುವಂತಹ ವಿಶ್ವೇಶ್ವರಯ್ಯನವರನ್ನ ಈ ಸಂದರ್ಭದಲ್ಲಿ ಸ್ಮರಿಸಬೇಕಾಗಿದೆ. ಅವರ ಒಂದು ದೂರಚಿಂತನೆ, ಅವರ ಒಂದು ಕನ್ನಡ ನೆಲ ಜಲಕ್ಕಾಗಿ ರಕ್ಷಣೆಗಾಗಿ ಒಂದು ದೊಡ್ಡ ಸಂಸ್ಥೆಯ ಅಗತ್ಯವಿದೆ. ಕನ್ನಡಿಗರ ಒಟ್ಟುಗೂಡಿ ಒಂದು ಕಾರ್ಯನಿರ್ವಹಣೆ ಮಾಡಿ ಕನ್ನಡವನ್ನು ಕಟ್ಟಬೇಕಾಗಿದೆ ಅಂತಕ್ಕಂಥ ದೂರದೃಷ್ಟಿಯಿಂದ ಕೃಷ್ಣದೇವರಾಯರ ನಾಲ್ವಡಿ ಕೃಷ್ಣರಾಜ ಒಡೆಯರು ಜೊತೆಗೂಡಿ ಈ ಒಂದು ಸಂಸ್ಥೆ ಸ್ಥಾಪನೆ ಆಗಿರ್ತಕ್ಕಂಥದ್ದು. ಇವತ್ತು ಅಖಿಲ ಭಾರತ ಸಮ್ಮೇಳನಗಳಂತವು ಪ್ರಪಂಚಾದ್ಯಂತ ಕೂಡ ಅದರ ಒಂದು ಸಮ್ಮೇಳನಗಳು ಹೆಸರುವಾಸಿಯಾಗಿದೆ. ಇವತ್ತು ನಾವು ಗಮನಿಸ್ತಾ ಇದ್ದೇವೆ 84ನೇ ಅಖಿಲ ಭಾರತ ಸಮ್ಮೇಳನವನ್ನು ನಾವು ಮುಂದಿನ ದಿನದಲ್ಲಿ ಕಲಬುರಗಿಯಲ್ಲಿ ನಿರೀಕ್ಷಿಸ್ತಾ ಇದೆ. ಈ ಹಿಂದೆ ನಡೆದಿರತಕ್ಕಂತಹ 83ನೇ ಸಮ್ಮೇಳನ ಧಾರವಾಡದಲ್ಲಿ ಆಗಿದೆ. ಈ ಎಲ್ಲ ಸಮ್ಮೇಳನಗಳು ಕೂಡ ಕನ್ನಡದ ಕನ್ಮನವನ್ನು ಅಲ್ಲಿ ಆಕರ್ಷಿಸುವುದರ ಜೊತೆಗೆ ಕನ್ನಡದ ಪುಲಕಿತವನ್ನು ಕೊಡಕೋತ್ಸವವನ್ನು ಉಂಟು ಮಾಡಿ ಕನ್ನಡಿಗರಲ್ಲಿ ನಾವೆಲ್ಲ ಕನ್ನಡಿಗರಾಗಿರೋದೇ ಕನ್ನಡದ ಹೆಮ್ಮೆ ಎಂಬಂತೆ ಭಾಸವಾಗುವಂತೆ ಈ ಸಮ್ಮೇಳನ ನಡೀತಾ ಇರತಕ್ಕಂಥದ್ದು ನಡೆಸ್ತಾ
ಮಾಡಿದೆ. ಇತ್ತೀಚಿನ ದಿನಗಳಲ್ಲಿ ಇನ್ನೊಂದು ಯೋಜನೆ ತೆಗೆದು ಸಂದೇಶ ಏನಪ್ಪಾ ಅಂದ್ರೆ ಮಾಹಿತಿ ತಂತ್ರಜ್ಞಾನ ಬಹಳಷ್ಟು ಮುಂದುವರೆದಿದೆ. ಎಲ್ಲರೂ ಸಹ ಸಾಮಾಜಿಕ ಜಾಲತಾಣಗಳಲ್ಲಿ ಬಹಳ ಕ್ರಿಯಾಶೀಲರಾಗಿದ್ದಾರೆ. ಆ ಸಾಮಾಜಿಕ ಜಾಲತಾಣಗಳಲ್ಲಿ ಒಂದು ಸಂದೇಶವನ್ನ ಮತ್ತೊಬ್ಬರಿಗೆ ರವಾನಿಸುವಾಗ ಅಥವಾ ತನ್ನ ಭಾವನೆಗಳನ್ನ ತನ್ನ ಅಭಿಪ್ರಾಯಗಳನ್ನ ಬೇರೊಬ್ಬರಿಗೆ ಹೇಳುವಾಗ ಅಲ್ಲಿ ಇಂಗ್ಲಿಷ್ ಅನ್ನ ಬಳಸಿದೆ, ಕನ್ನಡವನ್ನೇ ಬಳಸಿ ಕಡ್ಡಾಯವಾಗಿ. ಯಾವುದೋ ಒಂದು ಇಂಗ್ಲಿಷ್ ಒಂದು ಮೆಸೇಜ್ ಬಂದ ನನಗೆ ಆ ಮೆಸೇಜ್ ನಾವು ಬೇರೆಯವ್ರಿಗೆ ಇಂಗ್ಲಿಷ್ ಅಲ್ಲಿ ಕಳಿಸಬೇಕು, ನಾವು ಕನ್ನಡ ಟ್ರಾನ್ಸ್ಲೇಟ್ ಮಾಡೋಣ. ಈಗ ಬೇರೆಯವ್ರಿಗೆ ನಾವು ಶುಭಾಶಯ ಕೋರ್ಬೇಕು, ಎಲ್ಲ ಶುಭಾಶಯಗಳನ್ನ ಇಂಗ್ಲಿಷ್ ಅಲ್ಲಿ ಹಾಕಬೇಕು, ಹ್ಯಾಪಿ ದೀಪಾವಳಿ ಅಂತ ಹಾಕಬೇಕು, ವಿಷಯ ಅಭಿಗೋಪದಿಂದ ಹಾಕಬೇಕು, ಪ್ರತಿಯೊಂದು ಸಂಘಟನೆ ಜನ್ಮದಿಂದ ಶುಭಾಶಯಗಳು ಅಂತ ಕನ್ನಡದಲ್ಲಿ ಬಳಸೋಣ. ಈ ಎಲ್ಲ ಬದಲಾವಣೆ ಬೇರೆ ಯಾರಿಂದಲೂ ಆಗಲ್ಲ, ಯಾವುದೇ ಹೋರಾಟ ಅವಶ್ಯಕತೆ ಇಲ್ಲ. ಇದು ಮೇಲೂರು ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳ ಸಂಘದ ಅಧ್ಯಕ್ಷರಾದ ಹಾಗೂ ಸದಸ್ಯರು ಕಸಾಪ ಗೌರವ ಕಾರ್ಯದರ್ಶಿ ಎಚ್ ಸತೀಶ್, ನಗರ ಘಟಕದ ಅಧ್ಯಕ್ಷ ಸಿಎಸ್ ಮುನಿರಾಜು, ಸಂಘ ಸಂಸ್ಥೆಗಳ ಪ್ರತಿನಿಧಿ ಶಂಕರ್, ಮುನಿಯಪ್ಪ, ದಾಕ್ಷಾಯಣಿ, ಸುಧೀರ್, ಎಎಂ ಉಮೇಶ್, ಧರ್ಮೇಂದ್ರ, ಸುದರ್ಶನ್, ರಾಮಾಂಜಿನಪ್ಪ, ನಾಮದೇವ್, ಪ್ರತೀಶ್, ಕೆಂಪಣ್ಣ, ಅಭಿಷೇಕ್, ಮಹೇಂದ್ರ, ವೆಂಕಟರಮಣ ರೆಡ್ಡಿ ಹಾಜರಿದ್ದರು.